Hey guys, hello namaskara nanim Sagar di nortidira Sagar Stories na ellarigu shubhodaya audu video madiddu ee video madid nennene but adru shubhodaya itkoli so yen antandre nenne match alli swalpa jana confusion agirutte nanagu kuda confusion agittu yenakke guru declare madidru Rohit Sharma avaru 175 allidru Ravindra Jadeja avaru so crucial moment alli double century maabuttu record na maadbodagittu hodu ivaglu record e madirantu Ravindra Jadeja avaru bandbuttu aa slot alli bandbuttu 175 odiyodu sumne maatalve alla Kapil Dev avaru record na eno murididarante so ವಿಷಯ ಕೇಳ್ಪಟ್ಟೆ ಫುಲ್ ರೆಕಾರ್ಡ್ಸ್ ಎಲ್ಲ ತಗೊಂಡು ಕೂತ್ಕೊಳ್ಳೋದಿಲ್ಲ ನಿಮಗೆ ಸೊ ಕನ್ಫ್ಯೂಷನ್ ಅಂತೂ ಎಲ್ಲರಿಗೂ ಆಗಿತ್ತು ಮ್ಯಾಚ್ ನೋಡಿರೋರಿಗೂ ಆಗಿತ್ತು ಮ್ಯಾಚ್ನ ನೋಡಿ ಇಲ್ಲದೆ ಇರೋರಿಗೂ ಕೂಡ ಆಗಿತ್ತು ಮ್ಯಾಚ್ನ ನೋಡಿರೋರಿಗೆ ಏನು ಮ್ಯಾಚ್ನ ನೋಡಿ ಇಲ್ಲದೆ ಇರೋರಿಗೆ ಜಾಸ್ತಿ ಕನ್ಫ್ಯೂಷನ್ ಆಗಿರೋದು ಮ್ಯಾಚ್ನ ನೋಡಿರೋರಿಗೂ ಕೂಡ ಕನ್ಫ್ಯೂಷನ್ ಆಗಿರುತ್ತೆ ಏನು ಗುರು ಡಿಕ್ಲೇರ್ ಮಾಡ್ತಾವ್ರೆ ಅಂತ ಸೊ ಜಡೇಜಾ ಅವರು ಒಂದು ಲುಕ್ನ ಕೊಟ್ಟಿದ್ರು ಅಂದರೆ ಡಿಕ್ಲೇರ್ ಮಾಡಿದಾಗ ಬಾಬಾ ಅಂದಾಗ ರೋಹಿತ್ ಶರ್ಮಾ ಅವರು ಒಂದು ಲುಕ್ನ ಕೊಡ್ತಾರೆ ಸೊ ಅಂದರೆ ನಮಗೆ ಸ್ವಲ್ಪ ಕನ್ಫ್ಯೂಷನ್ ಆಗಿ ಆಗುತ್ತೆ ಆಬ್ವಿಯಸ್ಲಿ ಏನು ಗುರು ಕರೀತಾವ್ರೆ 175 ಅಲ್ಲಿ ಏನಕ್ಕೆ ಕರೀತಾ ಇದಾರೆ 25 ರನ್ ಆಗಿತ್ತು ಅಂತಂದರೆ ಸೆಂಚುರಿನೇ ಆಗ್ಬಿಡ್ತಿತ್ತು ಡಬಲ್ ಸೆಂಚುರಿ ಆಗ್ಬಿಡ್ತಿತ್ತು ಸೊ ಆ ಸ್ಲಾಟಲ್ಲಿ ಬಂದ್ಬಿಟ್ಟು ಡಬಲ್ ಸೆಂಚುರಿ ಹೊಡಿಬೇಕು ಅಂತಂದರೆ ನಿಜವಾಗ್ಲೂ ಗಟ್ಸ ಇರಬೇಕು ಬಟ್ ನಾನಂತೂ ಮ್ಯಾಚ್ನ ನೋಡಿಲ್ಲ ಅಂದರೆ ಫುಲ್ ಮ್ಯಾಚ್ನ ನೋಡಿಲ್ಲ ಅಂತಲ್ಲ ಕರೆಂಟ್ ಹೋಗಿರೋದು ನಿಮ್ಮೆಲ್ಲರಿಗೂ ಗೊತ್ತಿರೋ ವಿಚಾರನೇ ಸೊ ಎರಡು ದಿನದಿಂದ ನಮ್ಮ ಮನೆ ಹತ್ರ ಕರೆಂಟ್ ಇಲ್ಲ ಸೊ ಆ ದಿನ ಮ್ಯಾಚ್ನ ನೋಡೋಕ್ಕಾಗಿಲ್ಲ ಸೊ ಆ ಒಂದು ಕ್ರೂಷಿಯಲ್ ಮೂಮೆಂಟಲ್ಲಿ ಏನಕ್ಕೆ ಕರೆದ್ರು ಡಿಕ್ಲೇರ್ ಏನಕ್ಕೆ ಮಾಡಿದ್ರು ರೋಹಿತ್ ಶರ್ಮಾ ಅವರು ಅನ್ನೋದು ಎಲ್ಲರಿಗೂ ಕ್ವಶನ್ ಮಾರ್ಕ್ ಆಗಿದ್ದು ಏನು ಕ್ಯಾಪ್ಟನ್ಸಿ ಗುರು ಅಂದರೆ ಏನು ಗುರು ಈ ಥರ ಕ್ಯಾಪ್ಟನ್ಸಿ ಆಗಿಬಿಟ್ಟು ಈ ಥರ ಮಾಡ್ತಿದ್ದಾರೆ ವಿರಾಟ್ ಕೊಹ್ಲಿ ಅವರು ಕ್ಯಾಪ್ಟನ್ಸಿ ಆಗಿದ್ದು ಕ್ಯಾಪ್ಟನ್ಸಿನ ಮಾಡಿದ್ರು ಅಂದರೆ ಟ್ರಿಬಲ್ ಸೆಂಚುರಿ ಮಯಾಂಕ್ ಅಗ್ರವಾಲ್ಗೆ ಒಂದ್ಸಲ ಡಬಲ್ ಸೆಂಚುರಿ ಆದಾಗ ಟ್ರಿಬಲ್ ಸೆಂಚುರಿ ಹೊಡಿ ಅಂತ ಹೇಳಿದ್ರು ಸೊ ಈ ಥರ ಮಾಡ್ತಿದ್ರು ಅಂತೆಲ್ಲ ಮೀಮ್ಸ್ ಎಲ್ಲ ನೋಡಿದ್ವಿ ಸೊ ಅಂದರೆ ನನಗೆ ಗೊತ್ತಿಲ್ಲ ಕರೆಕ್ಟಾಗಿ ಏನಾಯಿತು ಅಂತ ಬಟ್ ಹೇಳಿರೋ ಪ್ರಕಾರ ರವೀಂದ್ರ ಜಡೇಜಾ ಅವರ ಸ್ಟೇಟ್ಮೆಂಟ್ ಕೊಟ್ಟಿರೋ ಪ್ರಕಾರ ಬಟ್ ಇದು ಡೇಟು ಆದಮೇಲೆ ಬಂದಿರುವಂಥ ಸ್ಟೇಟ್ಮೆಂಟು ಮಧ್ಯದಲ್ಲಿ ಬಂದಿಲ್ಲ ಈ ಸ್ಟೇಟ್ಮೆಂಟು ಡೇಟು ಆದಮೇಲೆ ಬಂದಿರೋ ಸ್ಟೇಟ್ಮೆಂಟ್ ಪ್ರಕಾರ ಜಡೇಜಾ ಅವರೇ ರೋಹಿತ್ ಶರ್ಮಾ ಅವರಿಗೆ ಕಾಲ್ನ ಕೊಟ್ರಂತೆ ಅಂದರೆ ಏನೋ ಮೆಸೇಜ್ನ ಪಾಸ್ ಮಾಡಿದ್ರಂತೆ ನಿಮಗೆ ಡ್ರಿಂಕ್ಸ್ ಬ್ರೇಕ್ ಎಲ್ಲ ಮಾಡ್ತಾರಲ್ಲ ಅವಾಗ ಸೊ ಮೆಸೇಜ್ನ ಪಾಸ್ ಮಾಡಿದ್ರಂತೆ ಲೈಕ್ ಬೌನ್ಸ್ ಆಗ್ತಿದೆ ಅನಿವನ್ ಬೌನ್ಸ್ ಆಗ್ತಿದೆ ಅನ್ನೋ ಥರ ಏನೋ ಮೆಸೇಜ್ನ ಪಾಸ್ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ರೋಹಿತ್ ಶರ್ಮಾ ಅವರು ಕಾಲ್ ಮಾಡದಂತೆ ಡಿಕ್ಲೇರ್ ಮಾಡದ್ರಂತೆ ಸೊ ರವೀಂದ್ರ ಜಡೇಜಾ ಅವರ ಈ ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾರಂತೆ ಸೊ ಹಂಗೆ ಒಂದು ನ್ಯೂಸ್ ಬರ್ತಾ ಇದೆ ಸೊ ಎಷ್ಟು ಮಟ್ಟಿಗೆ ನಿಜಾನೋ ಸುಧಾರೋ ನನಗೆ ಗೊತ್ತಿಲ್ಲ ಒಟ್ಟಿನಲ್ಲಿ ನ್ಯೂಸ್ ಅಂತೂ ಈ ಥರ ಬರ್ತಾ ಇದೆ ತಗೊಂಡವ್ರು ತೊಗೊಬೋದು ಬಿಡೋರು ಬಿಡ್ಬೋದು ಅಷ್ಟೇ ಮ್ಯಾಮ್ ಪಿಚ್ಚಲ್ಲಿ ಈ ಥರ ಅನ್ನಿ ಒಂದು ಬೌನ್ಸ್ ಇದ್ದಾಗ ಆಪೋನೆಂಟ್ನ ಕೆಳಗಡೆ ತಳ್ಳುವಂಥ ಒಂದು ಪ್ಲಾಯ್ ಇರ್ಬೋದು ಅಂತ ಕಾಣಿಸಿದೆ ಸ್ವಲ್ಪ ಜನ ಇನ್ನೂ ಹೆವಿಯಾಗಿ ಥಿಂಕ್ ಮಾಡ್ತಾರೆ ಶ್ರೀಲಂಕನ್ಸ್ಗೆ ಸುಸ್ತಾಗೋಗ್ಬಿಟ್ಟಿತ್ತು ಅದಕ್ಕೆ ರವೀಂದ್ರ ಜಡೇಜಾ ಅವರನ್ನೇ ಕಾಲ್ ಮಾಡಿದ್ರು ಅಂತ ಎಲ್ಲ ಹೇಳ್ತಾರೆ ಒಬ್ಬೊಬ್ಬರು ಒಂದೊಂದು ಥರ ಹೇಳ್ತಾವ್ರೆ ಏನು ಯಾವುದು ಅಂತ ಗೊತ್ತಾಗ್ತಿಲ್ಲ ನನಗೆ ಶ್ರೀಲಂಕನ್ಸ್ಗೆ ಸುಸ್ತಾಗಿತ್ತು ಅಂತ ರವೀಂದ್ರ ಜಡೇಜಾ ಅವರು ಹೇಳಿದ್ರು ಅಥವಾ ಪಿಚ್ಚಲ್ಲಿ ಅನ್ನಿ ಒಂದು ಬೌನ್ಸ್ ಕಾಣಿಸ್ತು ಅಂತ ರವೀಂದ್ರ ಜಡೇಜಾ ಅವರು ಹೇಳಿದ್ರು ಸೊ ನ್ಯೂಸ್ಗೆ ಅಂದರೆ ರಿಪೋರ್ಟ್ಸ್ಗೆ ಬಿಟ್ಟಿದ್ದು ರಿಪೋರ್ಟ್ಸ್ಗಳು ಬೇರೆ ಬೇರೆ ಥರ ಎಲ್ಲ ಹೇಳ್ತಾ ಇದೆ ಒಬ್ಬೊಬ್ಬರು ಕಮೆಂಟ್ ಸೆಕ್ಷನ್ಗಳು ಕೂಡ ಇದನ್ನು ಹಾಕಿದ್ರಿ ಸೊ ಅದನ್ನು ನೋಡಿದೆ ಆಮೇಲೆ ನಾನು ನ್ಯೂಸ್ಗಳನ್ನ ನೋಡಿದೆ ಸೊ ಇದು ಇರಬಹುದು ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಕಾಲ್ ನನ್ನ ಪ್ರಕಾರ 200 ಅವರೆಗೂ ವೆಯ್ಟ್ ಮಾಡ್ಬೋದಾಗಿತ್ತು 175 ಹೊಡೆದಿದ್ದಾರಂತೆ ಅನ್ನಿ ಒನ್ ಬೌನ್ಸ್ ಆದರೂ ಕೂಡ ಸೊ ಅವಾಗಲೂ ಏನೊಂದು 10-15 ನಿಮಿಷದಲ್ಲಿ ಏನು ಅನ್ನಿ ಒನ್ ಬೌನ್ಸ್ ಏನು ಹೊರಟೋಗ್ಬಿಡುತ್ತೆ ಸೊ ಅಷ್ಟೆಲ್ಲ ಏನು ಮ್ಯಾಟ್ರ್ ಆಗ್ತಿರಲಿಲ್ಲ ಅಂತ ಅನ್ಸುತ್ತೆ 200 ಆಗೋರು ಕಾದಿರ್ಬೋದಾಗಿತ್ತು ಸೊ ರವೀಂದ್ರ ಜಡೇಜಾ ಅವರು ಹೇಳಿದ್ರು ಕೂಡ ಅವರು ಕಾದಿರ್ಬೋದಾಗಿತ್ತು ಅಂತಲೇ ಹೇಳ್ತೀನಿ ಅಷ್ಟೇ ನಾನು ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್ ವಿಡಿಯೋ ಸಾರ್ ಒಂದು ಲೈಕ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಕೂಡ ಆಗ್ಬೋದು ಗಾಯ್ಸ್ ಚೀಸ್ ಬಾಯ್.